ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಡೀ ದಿನ ಧರ್ಮ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ನಿಜವಾಗ್ಲೂ ಈ ಕಾರ್ಯಕ್ರಮ ಮೂಲಕ ತಾವು ಯುವಕರಿಗೆ ಒಂದು ಸಂದೇಶ ಕೊಡಕ್ಕೆ ಹೋಗಿದ್ದಾರೆ. ಕಳೆದ ವರ್ಷಗಳಿಂದ ಏನು ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ, ಯಾವ ರೀತಿ ಜನರ ಸಮಸ್ಯೆಗಳಿಗೆ ಸಹಕಾರ ಕೊಡದೆ ಇಡೀ ಸಮಾಜವನ್ನು ಕಷ್ಟದಲ್ಲಿಸುವಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಇವತ್ತು ಧರ್ಮ ಸತ್ಯಾಗ್ರಹ ಅಂತ ಹಮ್ಮಿಕೊಂಡಿದೆ. ಕೋವಿಡ್ ವಿಚಾರ ಇರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಲ್ಯಾಂಡ್ ರಿಫಾರ್ಮ್ಸ್ ಬಿಲ್ಗಳಿರ್ಬೋದು, ಎ ಪಿ ಎಂ ಸಿ ಆ್ಯಕ್ಟ್ ಇರ್ಬೋದು, ಇಂಥ ಹತ್ತು ಹಲವಾರು ವಿಚಾರಗಳಲ್ಲಿ ಈ ಸರ್ಕಾರ ಬೆಳಗಿದೆ. ಕೇಂದ್ರದಲ್ಲಿ ರೈತರ ಮರಣ ಶಾಸನವನ್ನು ಬರೆದಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಕೂಡ ಇವತ್ತು ವಿಧಾನಸಭೆಯಲ್ಲಿ ಬಿಲ್ಗಳನ್ನು ಪಾಸ್ ಮಾಡಿ ಮತ್ತೆ ಈ ರೈತರ ವಿರುದ್ಧವಾಗಿ ಏನು ತೀರ್ಮಾನ ತಗೊಂಡಿದ್ದಾರೆ ಆ ವಿಚಾರದಲ್ಲಿ ಇವತ್ತು ತಾವು ಏನು ಧರಣಿ ಹಾಕ್ಕೊಂಡಿದ್ದೀರಾ, ನಿಮಗೆಲ್ಲ ಶುಭವನ್ನು ಕೋರ್ತಾ ಇಂಥ ವಿಶೇಷವಾಗಿ ಯುವಕರು ಇಂಥ ಹೋರಾಟಕ್ಕೆ ಮುಂದೆ ಬರಬೇಕು. ಕೆಲವು ಇತ್ತೀಚಿನ ದಿನಗಳಲ್ಲಿ ಕೇವಲ ಸೋಷಿಯಲ್ ಮೀಡಿಯಾ ಮೂಲಕ ಪಕ್ಷ ಕಟ್ಟಕ್ಕೆ ಹೋರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇವತ್ತು ಏನು ತಾವು ತೋರಿಸ್ಕೊಟ್ಟಿದ್ದೀರಾ, ನಾವು ಧರಣನೂ ಕಾಲ್ ಮಾಡ್ತೀವಿ, ಹೋರಾಟನೂ ಮಾಡ್ತೀವಿ, ಬೀದಿಗೆ ಬಂದು ಏನು ಜನರ ವಿರುದ್ಧ ಏನು ತೀರ್ಮಾನಗಳಾಗ್ತವೆ ಅದರ ವಿರುದ್ಧ ಯುವ ಕಾಂಗ್ರೆಸ್ ಯುವಕರು ನಾವು ಹೋರಾಟ ಮಾಡ್ತೀವಿ ಅಂತ ಏನು ತಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ನಿಮಗೆ ಶ್ಲಾಘನೀಯ ಅಂತ ಮಾತನ್ನು ಹೇಳ್ತಾ ತಾವೆಲ್ಲ ಇವತ್ತು ವಿಶೇಷವಾಗಿ ಮಹಾತ್ಮ ಗಾಂಧಿ ಲಾಲ್ ಶಾಸ್ತ್ರಿಯವರ ಚಿಂತನೆಗಳನ್ನು ವಿಚಾರಧಾರೆಗಳನ್ನು ಅರ್ಥಕೋಬೇಕಾಗಿದೆ. ಈಗಾಗಲೇ ಕೆ ಪಿ ಸಿ ಸಿ ಬೇಕು ಅಂತ ಹೇಳಿದೆ. ಈ ಹೊಸ ಪೀಳಿಗೆ ಹೊಸ ಯುವಕರು ಇವತ್ತು ಸ್ವಾತಂತ್ರ್ಯ ಸಂಗ್ರಾಮ, ಹೋರಾಟ, ಚಳವಳಿ, ತ್ಯಾಗ, ಬಲಿದಾನ ಬಗ್ಗೆ ಮರೆತಿದ್ದಾರೆ. ಯುವಕರಲ್ಲಿ ದೇಶಾಭಿಮಾನ ಕಡಿಮೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ದೇಶಾಭಿಮಾನ ಹೊಸಂತ ಕೆಲಸ ಇವತ್ತು ಯುವ ಕಾಂಗ್ರೆಸ್ನಲ್ಲಿ ಮಾಡಬೇಕಾಗಿದೆ. ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ ಆಜಾದ್, ಪಂಡಿತ್ ಜವಾಹರ್ಲಾಲ್ ನೆಹರು ಇಂಥ ಹತ್ತು ಹಲವಾರು ಮುಖಂಡರು ಹೋರಾಟ ಮಾಡಿ ಮುಂದಿನ ಜನಾಂಗ, ಮುಂದಿನ ಭವಿಷ್ಯ ಸ್ವಾತಂತ್ರ್ಯವಾಗಿ ಬಾಳಿ ಬದುಕಿನಿಂದ ಹೋರಾಟ ಮಾಡಿ ಕಾಂಗ್ರೆಸ್ ನಾಯಕತ್ವದ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಶಕ್ತಿಶಾಲಿ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಕಳೆದ 6 ವರ್ಷದಲ್ಲಿ ಈ ರಾಷ್ಟ್ರವನ್ನು ಬಹಳಷ್ಟು ಹಿಂದೆ ತಗೊಂಡಂತಹ ಬಿ ಜೆ ಪಿ ಸರ್ಕಾರ ಯಾವುದೇ ಸಿದ್ಧಾಂತಗಳಿಲ್ಲ, ಯಾವ ವಿಚಾರಧಾರೆಗಳಿಲ್ಲ, ಕೇವಲ ಮಾತುಗಳಿಂದ ಜನರಿಗೆ ಹತ್ತಿರ ತುಂಬಿಸುವಂಥ ಕೆಲಸ ಇವತ್ತು ಪ್ರಯತ್ನ ಮಾಡ್ತದೆ. ಇವತ್ತು ಯುವಕರು ಏನು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರೋ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಹೇಳಿದ್ರು, ನಮ್ಮ ಸರ್ಕಾರ ಬಂದ ತಕ್ಷಣ ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ರು. ಇವತ್ತು 6 ವರ್ಷ ಆಗಿದೆ, 12 ಕೋಟಿ ಉದ್ಯೋಗ ಕೊಡಬೇಕಾಯಿತು. ಕೊಡೋದು ಬಿಡಿ, ಸುಮಾರು 12 ಕೋಟಿ ಉದ್ಯೋಗ ಇವತ್ತು ಕಡಿಮೆ ಆಗಿಬಿಟ್ಟಿದೆ. ಈ ಕರೋನಾ ಹಿನ್ನೆಲೆಯಲ್ಲಿ ಯುವಕರಿಗೆ ಇವತ್ತು ಕೆಲಸ ಇಲ್ಲ. ಇವತ್ತು ಆ ವಿಚಾರವನ್ನು ಇಟ್ಕೊಂಡು ತಾವು ಯುವಕರಲ್ಲಿ ಹೋರಾಟ ಮಾಡುವಂಥ ಕೆಲಸ ಮಾಡಬೇಕು. ಪಕ್ಷದ ಸಿದ್ಧಾಂತ, ಇತಿಹಾಸ, ವಿಚಾರಧಾರೆ, ತ್ಯಾಗ ಮಾಡಿದ್ದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರು ಅವರ ಹೋರಾಟಗಳ ಬಗ್ಗೆ, ಕಾಂಗ್ರೆಸ್ ಸಿದ್ಧಾಂತಗಳ ಬಗ್ಗೆ, ಇವತ್ತು ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಹೋರಾಟದ ಬಗ್ಗೆ ಯುವಕರಿಗೆ ಹೇಳುವಂಥ ಕೆಲಸ ಮಾಡಬೇಕು. ಈ ಸಮಾಜನ ಹೊಡೆಯುವಂಥ ಏನು ಕೆಲಸ ಮಾಡ್ತಾ ಇದ್ದಾರೆ ಈ ಕೋಮುವಾದಿ ಶಕ್ತಿಗಳು, ಅದರ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿ ಕೇವಲ ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳ್ತಾ ನಿನ್ನೆ ಏನು ಘಟನೆ ಆಗಿದೆ ಉತ್ತರ ಪ್ರದೇಶದಲ್ಲಿ ಅದನ್ನು ಖಂಡಿಸಬೇಕಾಗಿದೆ. ಪ್ರತಿಯೊಬ್ಬರು ಯಾವ ಮಹಾತ್ಮ ಯಾವ ವಿಚಾರವನ್ನು ಇಟ್ಕೊಂಡು ಮಹಾತ್ಮ ಗಾಂಧಿಯವರು ಶಾಂತಿಯಿಂದ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಯಾವ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಅದನ್ನು ಕೊಲೆ ಮಾಡಿದ್ದಾರೆ, ಅದರ ವಿರುದ್ಧ ಶಾಂತಿಯುತವಾಗಿ ಹೋರಾಟ ಮಾಡೋಕ್ಕೆ ಯುಪಿಗೆ ಹೋದರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸಬೇಕು. ವಿಶೇಷವಾಗಿ ಈ ವಿಚಾರಗಳನ್ನು ಇಡೀ ರಾಜ್ಯಾದ್ಯಂತ ಯುವಕರು ಜನರಿಗೆ ಯುವಕರಿಗೆ ಮುಚ್ಚುವಂಥ ಕೆಲಸ ತಾವು ಮಾಡಬೇಕಂತ ಮಾತನ್ನು ಹೇಳ್ತಾ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಯ ಹಿಂದ್.